ವೀಕ್ಷಕರ ಈಗ ನಾವು ಈಸ್ಟ್ ಫೇಸಿಂಗ್ ಆಗಿರುವಂತಹ ಮನೆ ಮುಂದೆ ಇದ್ದೀವಿ. ಮನೆ ಮುಂದೆ ಕೂಡ ನೋಡಬಹುದು ನಮಗೆ ಈ ಪೋರ್ಷನ್ ಅಲ್ಲಿ ನಮಗೆ ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ, ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಈ ಪೋರ್ಷನ್ ಅಲ್ಲಿ ಕೂಡ ನಮಗೆ ಒಂದು ಸೆಮಿ ಗಾರ್ಡನ್ ಏರಿಯಾ ಕೂಡ ನಮಗೆ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ ಫ್ರಂಟ್ ಆಫ್ ಮನೆಯಲ್ಲಿ. ಚೆನ್ನಾಗಿದೆ, ಬ್ಯೂಟಿಫುಲ್ ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ಕಡೆ ನೋಡಬಹುದು ಬ್ಯೂಟಿಫುಲ್ ಇಂಟೀರಿಯರ್ ಡಿಸೈನ್ ಇರುವಂತಹ ಎಂ ಎಸ್ ವರ್ಕ್ ಗೇಟ್ ಕೂಡ ನೋಡಬಹುದು ವೀಕ್ಷಕರೇ. ಇದು ಕೂಡ ನಮಗೆ ಫುಲ್ ಕ್ಲೋಸ್ ಆಗಿರುವಂತಹ ಎಂ ಎಸ್ ಗೇಟ್. ಗೇಟ್ ಒಳಗಡೆ ನಾವು ಎಂಟ್ರೆನ್ಸ್ ಕೊಟ್ರೆ ಪಾರ್ಕಿಂಗ್ ನ ನೋಡಬಹುದು. ಪಾರ್ಕಿಂಗ್ ಅಂತ ನೋಡಬಹುದು ವೀಕ್ಷಕರೇ, ತುಂಬಾ ಸ್ಪೇಸಸ್ ಆಗಿದೆ ಅಂತ ಹೇಳ್ಬೋದು. ಹಿಂದೆ ಕೂಡ ನಮಗೆ ಗಾರ್ಡನ್ ಏರಿಯಾ ಕೂಡ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ 10,000 ಲೀಟರ್ ಕೆಪಾಸಿಟಿ ಇರುವಂತಹ ಟ್ಯಾಂಕ್ ಕೂಡ ಇದೆ, ಮತ್ತೆ ಓನ್ ಬೋರ್ವೆಲ್ ಕೂಡ ಇದೆ ಈ ಪೋರ್ಷನ್ ಅಲ್ಲಿ. ಫ್ಲೋರಿಂಗ್ ನೋಡಬಹುದು ವೆಟ್ರೋಫೈಟರ್ಸ್ ನ ಯೂಸ್ ಮಾಡಿದ್ದಾರೆ, ಏನೇ ನೀರು ಬಿದ್ರು ಕೂಡ ಕಾಲ್ ಜಾರೋದಿಲ್ಲ ಅಂತ ಹೇಳ್ಬೋದು. ಇದು ನೋಡಬಹುದು ವೀಕ್ಷಕರೇ, ವಾಲ್ ಟು ವಾಲ್ ವರ್ಗೂ ನಮಗೆ ಗಾರ್ಡನ್ ಏರಿಯಾ ಕೂಡ ಮಾಡಿದ್ದಾರೆ ಈ ಪೋರ್ಷನ್ ಅಲ್ಲಿ. ಹಿಂದೆ ಸೆಟ್ ಬ್ಯಾಕ್ ಕೂಡ ಪ್ಯಾಸೇಜ್ ಕೂಡ ಬಿಟ್ಟಿದ್ದಾರೆ ವೆಂಟಿಲೇಷನ್ ಪರ್ಪಸ್ ಗೆ. ಫುಲ್ ಸೇಫ್ಟಿ ಆಗಿದೆ, ಎಂ ಎಸ್ ವರ್ಕ್ ಅಲ್ಲಿ ಫುಲ್ ಸೇಫ್ಟಿ ಕೂಡ ಆಗಿದೆ ಈ ಪೋರ್ಷನ್ ಅಲ್ಲಿ. ನಮಗೆ ನೋಡಬಹುದು ಎಂ ಎಸ್ ವರ್ಕ್ ಅಲ್ಲಿ ಫುಲ್ ಸೇಫ್ಟಿ ಕೂಡ ಆಗಿದೆ. ಕೆಳಗಡೆ ಫುಲ್ ಪಾರ್ಕಿಂಗ್ ಬಿಟ್ಟಿರೋದ್ರಿಂದ ಆರಾಮಾಗಿ ಒಂದ್ 3-4 ಕಾರು ಮತ್ತೆ 4-5 ಬೈಕ್ಗಳನ್ನ ಯಾವುದೇ ರೀತಿ ಕಂಜೆಸ್ಟೆಡ್ ಇಲ್ದಿರ ನಾವು ಪಾರ್ಕ್ ಮಾಡ್ಕೊಬಹುದು, ಅಷ್ಟು ಸ್ಪೇಸಸ್ ಆಗಿದೆ ಈ ಪಾರ್ಕಿಂಗು. ಇಲ್ಲಿ ಎಲೆಕ್ಟ್ರಿಕ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ, ಪರ್ಮಿಟ್ ಕೂಡ ಆಗಿದೆ, ಕಂಪ್ಲೀಟ್ ಆಗಿದೆ. ಇಲ್ಲೂ ಕೂಡ ನಮ್ಗೆ ಒಂದು ಸ್ಟೋರೇಜ್ ಸ್ಪೇಸ್ ಆಗಿ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಎಂ ಎಸ್ ಡೋರ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ ಈ ಪೋರ್ಷನ್ ಅಲ್ಲಿ. ಇಲ್ಲಿ ನೋಡಬಹುದು ವೀಕ್ಷಕರೇ, ಕಾವೇರಿ ಪ್ರಾವಿಷನ್ ಕೂಡ ನಮಗೆ ಪೈಪ್ ವರ್ಕ್ ಕಂಪ್ಲೀಟ್ ಆಗಿದೆ. ಇಲ್ಲಿ 3 ಟ್ಯಾಪ್ಗಳ ವ್ಯವಸ್ಥೆ ಕೂಡ ಕೊಟ್ಟಿದ್ದಾರೆ ಈ ಪೋರ್ಷನ್ ಅಲ್ಲಿ. ಗ್ಯಾಸ್ ಪ್ರಾವಿಷನ್ ಒಂದು ಪ್ರಾವಿಷನ್ ಇದೆ ನೋಡಿ, ಗ್ಯಾಸ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಮೇಲ್ಗಡೆ ತಗೊಂಡೋಗೋ ಅವಶ್ಯಕತೆ ಇಲ್ಲ, ಪೈಪ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ ಈ ಪೋರ್ಷನ್ ಅಲ್ಲಿ. ಎಂ ಎಸ್ ಡೋರ್ ಕೂಡ ಇದೆ ಸೇಫ್ಟಿ ಪರ್ಪಸ್ ಗೆ. ಇಲ್ಲಿ ಯೂಸ್ ಮಾಡಿರುವಂತದ್ದು ವೆಟ್ರೋಫೈಟಲ್ಸ್, ಇದು ಆಂಟಿಸ್ಕೇಡ್ ವೆಟ್ರೋಫೈಟಲ್ಸು. ಚೆನ್ನಾಗಿದೆ ನೋಡಿ, ಪಾರ್ಕಿಂಗ್ ಅಂತ ತುಂಬಾ ಬ್ಯೂಟಿಫುಲ್ ಆಗಿದೆ, ಮತ್ತೆ ತುಂಬಾ ಸ್ಪೇಸಸ್ ಆಗಿದೆ ಅಂತ ಹೇಳ್ಬೋದು ವೀಕ್ಷಕರೇ. ಬನ್ನಿ ಈಗ ನಾವು ಫಸ್ಟ್ ಫ್ಲೋರ್ ಹೋಗೋಣ. ವೀಕ್ಷಕರು ಈಗ ನಾವು ಫಸ್ಟ್ ಫ್ಲೋರ್ಗೆ ಹೋಗೋದಕ್ಕೆ ಮುಂಚೆ ನೋಡಬಹುದು ಈ ಸ್ಟೇರ್ ಕೇಸ್ ನ ನೋಡಬಹುದು ವೀಕ್ಷಕರು. ಇಲ್ಲಿ ನಮಗೆ 2 ಸೈಡ್ ಅಲ್ಲಿ ಎಸ್ ಎಸ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ, ಜಿಂದಾಲ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ನೋಡಬಹುದು ವೀಕ್ಷಕರು, ಫ್ಲೋರಿಂಗ್ ಗೆ ಲಪತ್ರ ಯೂಸ್ ಮಾಡಿದ್ದಾರೆ, ಆಂಟಿಸ್ಕೇಡ್ ಲಪತ್ರ ಯೂಸ್ ಮಾಡಿದ್ದಾರೆ, ಯಾವುದೇ ರೀತಿ ಕಾಲ್ ಜಾರೋದಿಲ್ಲ ಅಂತ ಹೇಳ್ಬೋದು. ವಾಲ್ಗಳಿಗೆ ನೋಡಬಹುದು 2x4 ವೆಟ್ರೋಫೈಟೆಲ್ಸ್ ನ ಯೂಸ್ ಮಾಡಿದ್ರೆ, ಬಾಟಲಿ ನಮಗೆ ಗ್ರೇ ಕಲರ್ ಆಗಿರುವಂತದ್ದು ಯೂಸ್ ಮಾಡಿದ್ದಾರೆ, ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಸ್ಟೇರ್ ಕೇಸ್ ಕೂಡ ನಮಗೆ ತುಂಬಾನೇ ಸ್ಪೇಸಸ್ ಆಗಿದೆ ಅಂತ ಹೇಳ್ಬೋದು, ಬ್ಯೂಟಿಫುಲ್ ಆಗಿದೆ. 2 ಸೈಡ್ ನಮಗೆ ವೆಟ್ರೋಫೈಟೆಲ್ಸ್ ನ ಯೂಸ್ ಮಾಡಿದ್ದಾರೆ, ಈಸಿಗೆ ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಈಗ ಫಸ್ಟ್ ಫ್ಲೋರ್ ಅಲ್ಲಿ ಇದೀವಿ, ನೋಡಬಹುದು ವೀಕ್ಷಕರ ಈ ಪೋರ್ಷನ್ ಅಲ್ಲಿ ನಮಗೆ ವೆಂಟ್ರೋಫೈಟರ್ಸ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಫ್ಲೋರಿಂಗ್ ಗೆ ಪಿಒಪಿ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ ವಿತ್ ಎಲ್ಇಡಿ ಲೈಟ್ ಜೊತೆಗೆ. ಕಾರಿಡಾರ್ ನೋಡಬಹುದು, ಇದು ಕೂಡ ನಮಗೆ ತುಂಬಾನೇ ಜಾಗ ಇದೆ ಅಂತ ಹೇಳ್ಬೋದು ವಿಶಾಲವಾಗಿ. ಈ ಪೋರ್ಷನ್ ಅಲ್ಲಿ ಕೂಡ ನಮಗೆ ಗಾರ್ಡನ್ ತರ ಒಂದು ಚಿಕ್ಕದಾಗಿ ಪಾಟ್ಗಳು ಇಟ್ಕೊಂಡ್ರು ಕೂಡ ನಮಗೆ ಓಡಾಡಕ್ಕೆ ತುಂಬಾನೇ ಜಾಗ ಸಿಗುತ್ತೆ. ಫ್ರಂಟ್ ಆಫ್ ಎಲಿವೇಶನ್ ಗೆ ನಮಗೆ ಟಫನ್ ಗ್ಲಾಸ್ ಮತ್ತೆ ಎಸ್ ಎಸ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ ಈ ಪೋರ್ಷನ್ ಅಲ್ಲಿ. ಫ್ರಂಟ್ ನೋಡಬಹುದು, ಈ ಟಫನ್ ಗ್ಲಾಸ್ ಅಲ್ಲಿ ಮಾಡಿರೋ ಸ್ಟಿಕ್ಕರಿಂಗ್ ಕೂಡ ನಮಗೆ ಒಳ್ಳೆ ಬ್ಯೂಟಿಫುಲ್ ಮತ್ತೆ ಒಳ್ಳೆ ಡಿಸೈನ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ತುಂಬಾನೇ ಒಳ್ಳೆ ಯೂನಿಕ್ ಆಗಿ ಕೆಲಸ ಮಾಡಿದ್ದಾರೆ ಈ ಪೋರ್ಷನ್ ವಾಲ್ಗಳಿಗೆ. 2x4 ವೆಟ್ರೋಫೈಟೆಲ್ಸ್, ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಈ ಪೋರ್ಷನ್ ಅಲ್ಲಿ ನೋಡಬಹುದು ವೀಕ್ಷಕರೇ, ಈಸ್ಟ್ ಫೇಸಿಂಗ್ ಬಿಲ್ಡಿಂಗ್, ಈಸ್ಟ್ ಫೇಸಿಂಗ್ ಟೀ ಕುಡ್ ಡೋರ್ ಆಗಿದೆ ಇದು. ವುಡ್ ನೋಡಬಹುದು ವೀಕ್ಷಕರೇ, ಇಲ್ಲಿ ನಮಗೆ ಟೀ ಕುಡ್ಡು, ಇದು ಈಸ್ಟ್ ಫೇಸಿಂಗ್ ಗೆ ಬರುತ್ತೆ. ಒಳ್ಳೆ ಕರ್ವಿಂಗ್ಸ್ ಇರುವಂತಹ ಮೈನ್ ಡೋರ್ ಕೂಡ ಇದೆ, ಮೈನ್ ಡೋರ್ ನ ನೋಡಬಹುದು. ಹ್ಯಾಂಡಲ್ ಕೂಡ ನಮಗೆ ಆಂಟಿಕ್ ಪೀಸ್ ಇರುವಂತಹ ಹ್ಯಾಂಡಲ್ ಪೀಸ್ ಹ್ಯಾಂಡಲ್ ನ ಯೂಸ್ ಮಾಡಿದ್ದಾರೆ. ಇಲ್ಲಿ ವಿಂಡೋ ನೋಡಬಹುದು ವೀಕ್ಷಕರೇ, ಒಳ್ಳೆ ಬ್ಯೂಟಿಫುಲ್ ಸ್ಟ್ರಕ್ಚರ್ ಇರುವಂತಹ. ಇಲ್ಲೂ ಕೂಡ ನಮಗೆ ಟಫನ್ ಗ್ಲಾಸ್ ಯೂಸ್ ಮಾಡಿದ್ದಾರೆ ವೆಂಟಿಲೇಷನ್ ಗೆ. ತುಂಬಾನೇ ಚೆನ್ನಾಗಿದೆ, ಒಳ್ಳೆ ಯೂನಿಕ್ ಡಿಸೈನ್ ಇದೆ ಅಂತಾನೆ ಹೇಳ್ಬೋದು. ಈ ಕರ್ವಿಂಗ್ಸ್ ಎಲ್ಲ ನೋಡಬಹುದು, ತುಂಬಾನೇ ಕಾಸ್ಟ್ಲಿ ಆಗುತ್ತೆ ಈ ಕರ್ವಿಂಗ್ಸ್ ಎಲ್ಲ, ಬಟ್ ವರ್ಕ್ ಮಾಡಿದ್ದಾರೆ. ತುಂಬಾನೇ ಒಳ್ಳೆ ಜೆನ್ಯೂನ್ ಕ್ವಾಲಿಟಿ, ಒಳ್ಳೆ ಮೆಟೀರಿಯಲ್ ಹಾಕಿ ಕನ್ಸ್ಟ್ರಕ್ಷನ್ ಆಗಿದೆ ಅಂತ ಹೇಳ್ಬೋದು. ಬನ್ನಿ ವೀಕ್ಷಕರು, ಈಗ ನಾವು ಮನೆ ಒಳಗಡೆ ಎಂಟ್ರಿ ಆಗೋಣ. ವೀಕ್ಷಕರೇ, ಈಗ ನಾವು ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತಹ ಮನೆ ಒಳಗಡೆ ಎಂಟ್ರಿ ಕೊಟ್ರೆ ನೋಡಬಹುದು ಬ್ಯೂಟಿಫುಲ್ ಇಂಟೀರಿಯರ್ ಡಿಸೈನ್ ಇರುವಂತಹ, ಸಖತ್ತಾಗಿ ಎಕ್ಸ್ಟ್ರಾಡಿನರಿ ಇಂಟೀರಿಯರ್ ಡಿಸೈನ್ ಇರುವಂತಹ ವರ್ಕ್ ಆಗಿರುವಂತಹ ಮನೆಯನ್ನ ನೋಡಬಹುದು ಈ ಫಸ್ಟ್ ಫ್ಲೋರ್ ಅಲ್ಲಿ. ಹೀಗೆ ಎದುರುಗಡೆಗೆ ಬಂದು ನೋಡಬಹುದು ವೀಕ್ಷಕರೇ, ಈಗ ನಾವು ಲಿವಿಂಗ್ ರೂಮ್ ಅಲ್ಲಿ ಇದೀವಿ, ಹಾಲ್ ಅಲ್ಲಿ ಇದೀವಿ. ಹಾಲ್ ನ ನೋಡಬಹುದು ವೀಕ್ಷಕರೇ, ಈ ಎಲ್ ಶೇಪ್ ಅಲ್ಲಿ ಕೂಡ ನಾವು ಸೋಫಾ ಹಾಕೋಬಹುದು ಈ ಪೋರ್ಷನ್ ಅಲ್ಲಿ. ನಮಗೆ ತುಂಬಾನೇ ಸ್ಪೇಸಸ್ ಆಗಿದೆ ಅಂತ ಹೇಳ್ಬೋದು. ಇದ್ರ ಪಕ್ಕದಲ್ಲಿ ಪೂಜಾ ಇದೆ,
ಆರಾಮಾಗಿ ಒಬ್ರು ಕುತ್ಕೊಂಡು ಪೂಜೆ ಮಾಡೋ ಅಷ್ಟು ಸ್ಪೇಸಸ್ ಆಗಿದೆ ಅಂತ ಹೇಳ್ಬೋದು. ಕೆಳಗಡೆ ಡ್ರಾಯರ್ ಬಾಕ್ಸ್ ಕೂಡ ಇದೆ ಪೂಜಾ ಸಾಮಗ್ರಿಗಳನ್ನ ಇಟ್ಕೊಳ್ಳೋದಕ್ಕೆ. ವಾರದೊಳಗೆ ನೋಡಬಹುದು 2x4 ರೆಟ್ರೋಫಿಟರ್ಸ್ ನ ಯೂಸ್ ಮಾಡಿದರೆ ಡಿಸೈನ್ ಬಂದ್ಬಿಟ್ಟು ನಮಗೆ ಮಾರ್ಬಲ್ ಸ್ಟೈಲ್ ಅಲ್ಲಿ ಬರುವಂತಹ ಡಿಸೈನ್ ಕೂಡ ಇದೆ. ಪಿಒಪಿ ವರ್ಕ್ ಕೂಡ ನಮಗೆ ಎಕ್ಸ್ಟ್ರಾರ್ಡಿನರಿ ಆಗಿ ಕಂಪ್ಲೀಟ್ ಆಗಿದೆ. ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಈ ಪಿಒಪಿ ವರ್ಕ್ ಅಲ್ಲಿ ನಮಗೆ ಇಲ್ಲಿ ನಮಗೆ ಹುಕ್ಸ್ ಗಳೆಲ್ಲ ಕೊಟ್ಟಿದ್ದಾರೆ ವಿತ್ ಎಲ್ಇಡಿ ಲೈಟ್ ಎಲ್ಲ ಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದ್ರೂ ಬೇಕು ಅಂದ್ರೆ ಗಂಟೆಗಳು ಅಧ್ಯಾತ್ಮಕ್ಕೆ ಸಂಬಂಧಪಟ್ಟಂತಹ ಗಂಟೆಗಳು ಕೂಡ ನಾವು ಹ್ಯಾಂಗ್ ಮಾಡ್ಕೊಬಹುದು. ಎಲ್ಇಡಿ ಲೈಟ್ ಕೂಡ ಇದೆ ನಮಗೆ, 4x4 ಎಲ್ಇಡಿ ಲೈಟ್ ಕೂಡ ಇದೆ. ಹಾಗೆ ಫ್ರಂಟ್ ಆಫ್ ಡೋರ್ ನೋಡಬಹುದು, ಪೂಜಾ ರೂಮ್ದು ಗ್ಲಾಸ್ ಫಿನಿಶಿಂಗ್ ಆಗಿರುವಂತಹ ಡೋರು ಈ ಪೋಸ್ಟರ್ ನಲ್ಲಿ ನೋಡಬಹುದು ವೀಕ್ಷಕರೇ. ಒಳ್ಳೆ ಗೋಲ್ಡ್ ಕಲರ್ ಇರುವಂತಹ ಗಣೇಶನ್ದು ಫೇಸ್ದು ಲೋಗೋ ಒಂದು ನೋಡಬಹುದು, ತುಂಬಾನೇ ಬ್ಯೂಟಿಫುಲ್ ಆಗಿದೆ ಮತ್ತೆ ತುಂಬಾನೇ ಖರ್ಚು ಮಾಡಿದಾರೆ ಅಂತ ಹೇಳ್ಬೋದು. ಈ ಗ್ಲಾಸ್ ಫಿನಿಶಿಂಗ್ ಆಗಿರುವಂತಹ ಸ್ಟ್ರಕ್ಚರ್ ನ ನೋಡಬಹುದು ವೀಕ್ಷಕರೇ. ಇದು ನಮಗೆ ಹಿಂದೆಗಡೆ ನೋಡಿ ಫೀಲ್ ಆಗುತ್ತೆ, ನಮಗೆ ಮುಟ್ತದೆ ಇದು ಫೀಲ್ ಆಗುತ್ತೆ ನಮಗೆ, ಅಷ್ಟು ಬ್ಯೂಟಿಫುಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬೋದು ಈ ದೇವ್ರ ಮನೆಗೆ. ಈ ಪೋರ್ಷನ್ ಇಂದ ನೋಡಬಹುದು ಟಿವಿ ಕ್ಯಾಬಿನೆಟ್ ಆಗ್ಲಿ ಮತ್ತೆ ಕಿಚನ್ ಆಗ್ಲಿ ತುಂಬಾನೇ ಬ್ಯೂಟಿಫುಲ್ ಇಂಟೀರಿಯರ್ ವರ್ಕ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾವುದೇ ರೀತಿ ಎಲ್ಲೂ ಕ್ವಾಲಿಟಿಲಿ ಕಾಂಪ್ರೋ ಆಗಿರ ಒಳ್ಳೆ ಬ್ಯೂಟಿಫುಲ್ ಆಗಿ ವರ್ಕ್ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಲಿವಿಂಗ್ ರೂಮ್ ಮತ್ತು ನಮಗೆ ತುಂಬಾನೇ ಸ್ಪೇಸಸ್ ಆಗಿದೆ ಅಂತ ಹೇಳ್ಬೋದು. ಈ ಪೋರ್ಷನ್ ನಲ್ಲಿ ಕೂಡ ನಾವು ಒಂದು ಸಿಂಗಲ್ ಕಾಟ್ ಕೂಡ ಹಾಕೋಬಹುದು. ಈ ಪೋರ್ಷನ್ ನಮಗೆ ಎಲ್ ಶೇಪ್ ಅಲ್ಲಿ ಬರುವಂತಹ ಕಾಟ್ ಕೂಡ ಹಾಕೋಬಹುದು. ಸೆಂಟರ್ ಅಲ್ಲಿ ಒಂದು ದೊಡ್ಡದು ಟೇಬಲ್ ಇಟ್ಕೊಂಡ್ರು ಕೂಡ ಓಡಾಡಕ್ಕೆ ತುಂಬಾನೇ ಜಾಗ ಬರುತ್ತೆ ಅಂತ ಹೇಳ್ಬೋದು. ಅಷ್ಟು ಸ್ಪೇಸಸ್ ಆಗಿದೆ ಅಂತ ಹೇಳ್ಬೋದು ಈ ಲಿವಿಂಗ್ ರೂಮ್. ಈ ಲಿವಿಂಗ್ ರೂಮ್ ಎದುರುಗಡೆನೆ ಬ್ಯೂಟಿಫುಲ್ ಆಗಿರುವಂತಹ ಟಾಪ್ ಟು ಬಾಟಮ್ ವರ್ಗೂ ಕಂಪ್ಲೀಟ್ ಆಗಿರುವಂತಹ ಇಂಟೀರಿಯರ್ ಕಂಪ್ಲೀಟ್ ಆಗಿರುವಂತಹ ಟಿವಿ ಕ್ಯಾಬಿನೆಟ್ ನ ನೋಡಬಹುದು ವಿತ್ ಎಲ್ಇಡಿ ಲೈಟ್ ಜೊತೆಗೆ ಬ್ಯೂಟಿಫುಲ್ ಆಗಿದೆ. ಫ್ರಂಟ್ ಡಿಸೈನ್ ಬಂದ್ಬಿಟ್ಟು ನಮಗೆ ವೆನ್ಯೂ ಶೀಟ್ ಆಗಿರುವಂತದ್ದು ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ವೀಕ್ಷಕರೇ. ಬಾರ್ಡರ್ ಅಲ್ಲಿ ನಮಗೆ ವೈಟ್ ಕಲರ್ ಡೆಕೋಲಮ್ ಶೀಟ್ ನ ಯೂಸ್ ಮಾಡಿದರೆ ವೈಟ್ ಕಲರ್ ಬಾರ್ಡರ್ ಅಲ್ಲಿ ಕೂಡ ನಮಗೆ ಗ್ರೇ ಕಲರ್ ನ ಯೂಸ್ ಮಾಡಿದೆ ಅಂತ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ ಈ ಪೋರ್ಷನ್ ಅಲ್ಲಿ ನೋಡಬಹುದು ವೀಕ್ಷಕರೇ, ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಮತ್ತೆ ಇನ್ ಕೇಸ್ ಏನಾದ್ರೂ ಮನೆಗೆ ಸಂಬಂಧಪಟ್ಟಂತಹ ಡಿಸೈನ್ ಆಗಿರುವಂತಹ ಟಾಯ್ಸ್ ಗಳು ಕೂಡ ನಿಮ್ಗೆ ಇಟ್ಕೊಂಡ್ರೆ ಈ ಲಿವಿಂಗ್ ರೂಮ್ ಅಲ್ಲಿ ಅಂದಾನೆ ಹೆಚ್ಚು ಮಾಡುತ್ತೆ ಅಂತ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ ಈ ಪೋರ್ಷನ್ ಟಿವಿ ಕ್ಯಾಬಿನೆಟ್. ಈ ಟಿವಿ ಕ್ಯಾಬಿನೆಟ್ ಪಕ್ಕದಲ್ಲೇ ನಮಗೊಂದು ಕಾಮನ್ ಬಾತ್ರೂಮ್ ಕೂಡ ಇದೆ. ಈ ಕಾಮನ್ ಬಾತ್ರೂಮ್ ನೋಡಬಹುದು, ಫ್ಲೋರಿಂಗ್ ಗೆ ಆಂಟಿಸ್ಕೇಟ್ ಬೆಟರ್ ಫಿಟರ್ಸ್ ನ ಯೂಸ್ ಮಾಡಿದರೆ, ಒಳಗಡೆ 2x4 ಬೆಟರ್ ಫಿಟರ್ಸ್ ನ ಯೂಸ್ ಮಾಡಿದರೆ, ಇದು ಕೂಡ ನಮಗೆ ಓಕೆ ಕಾಮನ್ ಬಾತ್ರೂಮ್ ಆಗಿರೋದ್ರಿಂದ ಬಟ್ ಓಕೆ ಅಂತ ಹೇಳ್ಬೋದು. ಇದು ಕೂಡ ನಮಗೆ ತುಂಬಾನೇ ಚೆನ್ನಾಗಿದೆ ಈ ಪೋರ್ಷನ್ ಅಲ್ಲಿ. ಅಡುಗೆ ಮನೆ ನೋಡಬಹುದು ವೀಕ್ಷಕರೇ, ಒಂದು ಕಿಂಗ್ ಸೈಜ್ ಬೆಡ್ ಹಾಕೊಂಡು ಓಡಾಡೋಷ್ಟು ಜಾಗ ಇರುವಂತಹ ಒಂದು ಮಾಸ್ಟರ್ ಬೆಡ್ರೂಮ್ ಸೈಜ್ ಹೇಗಿದೆಯೋ ಆ ಸೈಜ್ ಅಲ್ಲಿ ಈ ಅಡುಗೆ ಮನೆ ಇದೆ ಅಂತ ಹೇಳ್ಬೋದು. ತುಂಬಾ ಯೂನಿಕ್ ಡಿಸೈನ್ ಅಲ್ಲಿ ತುಂಬಾ ಇಂಜಿನಿಯರಿಂಗ್ ಪ್ಲಾನ್ ಅಲ್ಲಿ ಕಟ್ಟಿರುವಂತಹ ಮನೆ ಇದು. ಈಸ್ಟ್ ಫೇಸಿಂಗ್ ಅಲ್ಲಿ ಹಾಲು ಮತ್ತೆ ಕಿಚನ್ ಪಕ್ಕನೆ ಬರೆದಂತ ಸ್ವಲ್ಪ ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಕಿಚನ್ ನೋಡ್ಬೋದು ತುಂಬಾನೇ ಸ್ಪೇಸಸ್ ಆಗಿದೆ ಅಂತ ಹೇಳ್ಬೋದು. ಲೇಡೀಸ್ ಗಂತೂ ತುಂಬಾನೇ ಇಷ್ಟ ಆಗುತ್ತೆ ಅಡುಗೆ ಮನೆ ಅಂತೂ ತುಂಬಾ ಸ್ಪೇಸಸ್ ಆಗಿದೆ. ಮತ್ತೆ ಇದು ನಮಗೆ ಮಾಡ್ರನ್ ಕಿಚನ್ ಆಗಿದೆ ನೋಡ್ಬೋದು, ಯೂಸ್ ಮಾಡಿರೋದಲ್ಲ ನಮಗೆ ಸಾಫ್ಟ್ ಕ್ಲೋಸಿಂಗ್ ಯೂಸ್ ಮಾಡಿರುವಂತದ್ದು. ಅಲ್ಲಿ ನಮಗೆ ವಾಶ್ ಬೇಸನ್ ಕೂಡ ನಮಗೆ ರೆಡಿ ಇದೆ, ಗ್ರಾನೈಟ್ ಸ್ಲ್ಯಾಬ್ ಕೂಡ ಬ್ಯೂಟಿಫುಲ್ ಗ್ರೇ ಅಂಡ್ ವೈಟ್ ಪಿಂಕ್ ಕಲರ್ ಮಿಕ್ಸ್ ಆಗಿರುವಂತಹ ಗ್ರಾನೈಟ್ ಸ್ಲ್ಯಾಬ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಗ್ಯಾಸ್ ಪ್ರಾವಿಷನ್ ವೈಟ್ ಕೂಡ ಬಂದಿದೆ. 2x4 ರೆಫ್ರಿಜರೇಟರ್ಸ್ ನಮಗೆ ವಾಲ್ಗಳಿಗೆ ಯೂಸ್ ಮಾಡಿದ್ದಾರೆ, ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಮೇಲ್ಗಡೆ ಬಾಕ್ಸ್ ಗಳು ನೋಡಬಹುದು ವೀಕ್ಷಕರೇ, ಐಟಮ್ ಗಳನ್ನ ಜೋಡಿಸ್ಕೊಳ್ಳೋದಕ್ಕೆ ಬಾಕ್ಸ್ ಮಾಡಿದರೆ, ಎಲ್ಲೂ ಕೂಡ ಕ್ವಾಲಿಟಿಲಿ ಕಾಂಪ್ರೂವ್ ಆಗಿಲ್ಲ, ಎಲ್ಲೂ ಕೂಡ ನಮಗೆ ಜಾಗನ ವೇಸ್ಟ್ ಮಾಡಿಲ್ಲ. ಇರೋ ಜಾಗದಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಬ್ಯೂಟಿಫುಲ್ ಆಗಿ ಕನ್ಸ್ಟ್ರಕ್ಷನ್ ಮಾಡಿದಾರೆ ಅಂತ ಹೇಳ್ಬೋದು. ಈ ಪೋರ್ಷನ್ ಅಲ್ಲಿ ನೋಡಬಹುದು ಐಟಮ್ ಗಳನ್ನ ಇಟ್ಕೊಳ್ಳೋದಕ್ಕೂ ಕೂಡ ನಮ್ಮೊಂದು ಪ್ರಾವಿಷನ್ ಇದೆ. ಬಟ್ ಇದ್ರ ಪಕ್ಕದಲ್ಲೇ ಫ್ರಿಡ್ಜ್ ಇಟ್ಕೊಳ್ಳೋದಕ್ಕೂ ಕೂಡ ನಮಗೆ ಸಪರೇಟ್ ಆಗಿ ಜಾಗ ಬಿಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ಪಾಯಿಂಟ್ ಇಲ್ಲಿ ಜಾಗ ಬಿಟ್ಟಿದ್ದಾರೆ ಫ್ರಿಡ್ಜ್ ಇಟ್ಕೊಳ್ಳೋದಕ್ಕೆ. ಇಷ್ಟು ಪೋರ್ಷನ್ ಫುಲ್ ನಮಗೆ ಅಡುಗೆ ಮನೆಯಲ್ಲಿ ಓಡಾಡಕ್ಕೆ ಜಾಗ ಸಿಗುತ್ತೆ ಅಂತ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ ವೀಕ್ಷಕರೇ. ಈ ಪೋರ್ಷನ್ ಅಲ್ಲಿ ವಾಟರ್ ಪ್ಯೂರಿಫೈ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಇದೆ. ಅಡುಗೆ ಮನೆ ಅಂತೂ ಒಂದು ಒಳ್ಳೆ ಬಿಗ್ ಮಾಸ್ಟರ್ ಬೆಡ್ರೂಮ್ ಇದ್ದಷ್ಟು ಅಷ್ಟು ಸ್ಪೇಸಸ್ ಆಗಿದೆ ಅಂತ ಹೇಳ್ಬೋದು. ತುಂಬಾನೇ ಜಾಗ ಇದೆ. ಇದ್ರ ಪಕ್ಕದಲ್ಲಿ ಲಿವಿಂಗ್ ರೂಮ್, ಇದು ಒಳ್ಳೆ ನಾವು ಎರಡು ಕಡೆನೂ ನಾವು ಇಲ್ಲಿ ಎಲ್ ಶೇಪ್ ಆ ಮೂಲೆಯಲ್ಲಿ ಎಲ್ ಶೇಪ್ ಅಲ್ಲಿ ಮತ್ತೆ ಈ ಮೂಲೆಯಲ್ಲಿ ಒಂದು ಸಿಂಗಲ್ ಸೋಫಾ ಹಾಕೊಂಡು ಕೂಡ ಸೆಂಟ್ರಲ್ ಅಲ್ಲಿ ಓಡಾಡಕ್ಕೆ ತುಂಬಾ ಅಂದ್ರೆ ತುಂಬಾನೇ ಜಾಗ ಬರುತ್ತೆ. ಒಳ್ಳೆ ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ಮನೆ ಕಟ್ಟಿದಾರೆ ಅಂತ ಹೇಳ್ಬೋದು. ಇದರ ಟಾಪ್ ಆಂಗಲ್ ಅಲ್ಲಿ ನೋಡಬಹುದು ಯಾಕಂದ್ರೆ ಇದು ಟಾಪ್ ಆಂಗಲ್ ಅಲ್ಲಿ ಮಾಡಿರೋ ಪಿಒಪಿ ವರ್ಕು ಆ ಲೈಟಿಂಗು ಎಕ್ಸ್ಟ್ರಾಆರ್ಡಿನರಿ ಆಗಿದೆ. ಮತ್ತೆ ಸೆಕೆಂಡ್ ಫ್ಲೋರ್ ಅಲ್ಲಿ ಇರುವಂತಹ ಸ್ಟೀಲ್ ಕಟ್ಟಿಂಗು ಬೋರ್ಡ್ ಕಟ್ಟಿಂಗ್ ಅಲ್ಲಿ ಯೂಸ್ ಮಾಡಿರುವಂತದ್ದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ವರ್ಕ್ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ತುಂಬಾ ಯೂನಿಕ್ ಆಗಿ ತುಂಬಾ ಖರ್ಚು ಮಾಡಿ ಮನೆ ಕಟ್ಟಿದ್ದಾರೆ. ಸ್ವಂತ ಮನೆ ಹೇಗೆ ಕಟ್ತಾರೋ ಅದೇ ಕಾನ್ಸೆಪ್ಟ್ ಅಲ್ಲಿ ಈ ಮನೆಯನ್ನು ಕಟ್ಟಿದ್ದಾರೆ. ಎಲ್ಲೂ ಕೂಡ ಕ್ವಾಲಿಟಿಲಿ ಕಂಪ್ರೂವ್ ಆಗಿಲ್ಲ, ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು. ಬನ್ನಿ ವೀಕ್ಷಕರು, ಈಗ ನಾವು ಸೆಕೆಂಡ್ ಫ್ಲೋರ್ ಅಲ್ಲಿ ಇರುವಂತಹ ಮಾಸ್ಟರ್ ಬೆಡ್ರೂಮ್ ನೋಡೋಣ.
ಈಗ ನಾವು ಸೆಕೆಂಡ್ ಫ್ಲೋರ್ ಹೋಗ್ತಿದ್ವಿ. ಫ್ಲೋರಿಂಗ್ ಗ್ರಾನೈಟ್ ಫ್ಲೋರಿಂಗ್ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಹಿಂದೆ ಕಡೆ ಪ್ಯಾಸೇಜ್ ಬಿಟ್ಟಿರೋದ್ರಲ್ಲಿ ಕೂಡ ನಮಗೆ ವಿಂಡೋ ಇದೆ. ವೆಂಟಿಲೇಷನ್ ಪರ್ಪಸ್ ನೋಡ್ಬೋದು, ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಈಗ ಸೆಕೆಂಡ್ ಫ್ಲೋರ್ ಅಲ್ಲಿ ಇದೀವಿ. ಇಲ್ಲಿ ನೋಡ್ಬೋದು ವೀಕ್ಷಕರೇ, ಸೆಕೆಂಡ್ ಫ್ಲೋರ್ ಅಲ್ಲಿ ಇದೀವಿ. ಇಲ್ಲಿ ಒಂದು ಕಾರಿಡಾರ್ ತರ ಇದೆ ಈ ಪೋರ್ಷನ್ ಅಲ್ಲಿ ಓಡಾಡೋಕೆ ಕೂಡ. ಇನ್ ಕೇಸ್ ಈ ಪೋರ್ಷನ್ ಯಾರನ್ನ ಕೆಳಗಡೆ ಫಸ್ಟ್ ಫ್ಲೋರ್ ಯಾರನ್ನ ಬಂದ್ರು ಕೂಡ ನಾವು ನೋಡ್ಬೋದು. ಲಿವಿಂಗ್ ರೂಮ್, ಪೂಜಾ ಪೂಜಾನ ಅಲ್ಲಿಗೆ ಎಂಡ್ ಮಾಡಿದ್ದಾರೆ. ಯಾರು ಓಡಾಡೋದ್ರ ಮೇಲೆ ಕೂಡ ಓಡಾಡೋಕ್ಕೆ ವಾಸಿಗೆ ಪಕ್ಕ ಮೇಂಟೈನ್ ಮಾಡಿದ್ದಾರೆ. ಟೂ ಸೈಡಲ್ಲಿ ನಮಗೆ ವಿಂಡೋ ಬರುತ್ತೆ ಈ ಪೋರ್ಷನಲ್ಲಿ, ಒಳ್ಳೆ ವೆಂಟಿಲೇಷನ್ ಅಂತಲೇ ಹೇಳ್ಬೋದು. ಸೇಫ್ಟಿಯಲ್ಲಿ ನಮಗೆ ಟಫಾನ್ ಗ್ಲಾಸು, ಒಳ್ಳೆ ಡಿಸೈನ್ ಇರುವಂತಹ ಟಫಾನ್ ಗ್ಲಾಸು ಮತ್ತು SS ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನಲ್ಲಿ ಒಂದು ಬಾಕ್ಸ್ಗಳು ಕೂಡ ಇಟ್ಟಿದ್ದಾರೆ. ಇನ್ ಕೇಸ್ ಏನಾದರೂ ಸ್ಟಡಿ ರೂಮ್ ಆಗಿ ಕೂಡ ನಾವು ಸ್ಟಡಿ ಏರಿಯಾ ಆಗಿ ಸಿಸ್ಟಮ್ ಇಟ್ಕೊಳ್ಳೋದಕ್ಕೂ ಕೂಡ ನಾವು ಇಲ್ಲಿ ಪ್ರಾವಿಷನ್ ಮಾಡ್ಕೊಬೋದು. ಈ ಪೋರ್ಷನಲ್ಲಿ ಏನಾದ್ರು ಟಾಯ್ಸ್ ಆಗಲಿ ಬುಕ್ಸ್ಗಳಾಗಲಿ ಕೂಡ ನಾವು ಇಟ್ಕೊಳ್ಳೋಕ್ಕೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. POP ವರ್ಕ್ ಅಂತ ನಮಗೆ ಎಕ್ಸ್ಟ್ರಾಡಿನರಿ ಆಗಿ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬೋದು. ಲೈಟಿಂಗ್ ನೋಡ್ಬೋದು ನೋಡಿ, ಒಳ್ಳೆ ಬ್ಯೂಟಿಫುಲ್ ಒಳ್ಳೆ ಸ್ಟ್ರಕ್ಚರ್ ಇರುವಂತಹ ಲೈಟಿಂಗ್ ಕೂಡ ನಮಗೆ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ತುಂಬಾನೇ ಇಂಟೀರಿಯರ್ ಡಿಸೈನ್ ಅಂತೂ ತುಂಬಾ ಬ್ಯೂಟಿಫುಲ್ ಗೆ ವರ್ಕ್ ಮಾಡಿದಾರೆ ಅಂತ ಹೇಳ್ಬೋದು. ಬನ್ನಿ ವೀಕ್ಷಕ, ರೈಟ್ ಸೈಡ್ ಅಲ್ಲಿ ಇರುವಂತಹ ಮಾಸ್ಟರ್ ಬೆಡ್ರೂಮ್ ನ ನೋಡೋಣ. ನೋಡ್ಬೋದು ನೋಡಿ, ಈಗ ನಾವು ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇದೀವಿ. ಇಲ್ಲಿ ಆರಾಮಾಗಿ ಒಂದು ಕಿಂಗ್ ಸೈಜ್ ಮತ್ತೆ ಒಂದು ಕ್ವೀನ್ ಸೈಜ್ ಬೆಡ್ ಹಾಕ್ಬೋದು. ಅಷ್ಟು ಸ್ಪೇಸಸ್ ಆಗಿದೆ ಈ ಬೆಡ್ರೂಮ್. ವಾರ್ಡ್ರೋಬ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಬ್ಯೂಟಿಫುಲ್ ಆಗಿರುವಂತಹ POP ವರ್ಕ್ ಕೂಡ ಕಂಪ್ಲೀಟ್ ಆಗಿದೆ ವಿತ್ LED ಲೈಟ್ ಜೊತೆಗೆ. ವಿಂಡೋ ಕೂಡ ನೋಡ್ಬೋದು, ವೆಂಟಿಲೇಷನ್ ಪರ್ಪಸ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಇದು ನಮಗೆ ರೋಡ್ ಸೈಡ್ ಅಲ್ಲಿ ಬರುವಂತಹ ಬೆಳಕು, ಇದು ತುಂಬಾನೇ ಒಳ್ಳೆ ಯೂನಿಕ್ ಡಿಸೈನ್ ಅಲ್ಲಿ ಕೂಡ ಮಾಡಿದ್ದಾರೆ. ಈ ರೂಮ್ ಅಂತೂ ತುಂಬಾನೇ ಸ್ಪೇಸಸ್ ಆಗಿದೆ ಅಂತ ಹೇಳ್ಬೋದು. ವಾರ್ಡ್ರೋಬ್ ನೋಡ್ಬೋದು ವೀಕ್ಷಕರೇ, ಇಲ್ಲಿ ನಮಗೆ ವೆನಿಲ್ ಪಾಲಿಶಿಂಗ್ ಆಗಿರುವಂತಹ ಡೆಕಲಮ್ ಶೀಟ್ ನ ಯೂಸ್ ಮಾಡಿದ್ದಾರೆ. ವಾರ್ಡ್ರೋಬ್ ಒಳ್ಳೆ ವುಡ್ ಕಲರ್ ಫಿನಿಶಿಂಗ್ ಆಗಿರುವಂತದ್ದು. ಸ್ಲೈಡಿಂಗ್ ಡೋರು, ಈ ಪೋರ್ಷನ್ ಅಲ್ಲಿ ಡ್ರೆಸ್ಸಿಂಗ್ ಇದೆ. ನೋಡ್ಬೋದು ನೋಡಿ, ಇದು ಡ್ರೆಸ್ಸಿಂಗ್. ಇದರ ಪಕ್ಕದಲ್ಲಿ ಅಟ್ಯಾಚ್ ಬಾತ್ರೂಮ್, ಇದನ್ನ ನಮಗೆ ಬೈಫರ್ಕೇಶನ್ ಕೂಡ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಟಾಯ್ಲೆಟ್ ಗೆ ಸಪರೇಟ್ ಮತ್ತೆ ಬಾತ್ರೂಮ್ ಗೆ ಸಪರೇಟ್ ಕೂಡ ಮಾಡಿದ್ದಾರೆ ಆ ಪೋರ್ಷನ್. ಇದನ್ನ ನೋಡ್ಬೋದು, ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ ಗ್ಲಾಸ್ ಹಾಕಿಸ್ಕೊಂಡ್ರೆ ನಮಗೆ ಸಪರೇಟ್ ಸಪರೇಟ್ ಆಗುತ್ತೆ ಈ ಪೋರ್ಷನ್ ಕೂಡ. ಒಳ್ಳೆ ಸ್ಪೇಸಸ್ ಆಗಿದೆ ಅಂತ ಹೇಳ್ಬೋದು. 2x4 ವಿಟ್ರೋ ಫಿಟರ್ಸ್ ನ ಯೂಸ್ ಮಾಡಿದ್ರೆ, 2 ಕಲರ್ ಶೇಡರ್ಸ್ ನ ಯೂಸ್ ಮಾಡಿದ್ರೆ, ಕೆಳಗಡೆ ಫ್ಲೋರಿಂಗ್ ಗೆ ಆಂಟಿ ಸ್ಕೇಟ್ ವಿಟ್ರೋ ಫಿಟರ್ಸ್ ನ ಯೂಸ್ ಮಾಡಿದ್ರೆ ಈ ಪೋರ್ಷನ್ ಅಲ್ಲಿ ಹ್ಯಾಂಡ್ ವಾಶ್ ಕೂಡ ನಮಗೆ ಪ್ರಾವಿಷನ್ ಇದೆ. ಒಳ್ಳೆ ಸ್ಪೇಸಸ್ ಆಗಿದೆ ಅಂತ ಹೇಳ್ಬೋದು ಈ ಬಾತ್ರೂಮ್. ಇದರ ಇಲ್ಲಿ ನೋಡ್ಬೋದು ವೀಕ್ಷಕರ, ಇದು ನಮಗೆ ಬಾಲ್ಕನಿ ಬರುತ್ತೆ ವೀಕ್ಷಕರ. ಈಗ ನಾವು ಸೆಕೆಂಡ್ ಫ್ಲೋರ್ ಅಲ್ಲಿ ಇರುವಂತಹ ಬಾಲ್ಕನಿಯಲ್ಲಿ ಇದೀವಿ. ಬಾಲ್ಕನಿ ನೋಡ್ಬೋದು, ಸೇಫ್ಟಿ ಪರ್ಸ್ ಗಳಿಗೆ ಟಫಾನ್ ಗ್ಲಾಸು ಮತ್ತೆ SS ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಮನೆ ಮುಂದೆಗಡೆ ಕೂಡ ನಮಗೆ ಪಾರ್ಕ್ ಇದೆ. ಮೆಟ್ರೋ ಪಿಲ್ಲರ್ ಕಾಣಿಸ್ತಾ ಇದೆ ವೀಕ್ಷಕರೇ, ಮೆಟ್ರೋ ಕಾಣಿಸ್ತಾ ಇದೆ ನೋಡಿ. ಮೆಟ್ರೋ ಕೂಡ ನಮಗೆ ತುಂಬಾನೇ ನಿಯರ್ ಇದೆ ಅಂತ ಹೇಳ್ಬೋದು. ಇಲ್ಲಿ ಸಿಲ್ಕ್ ಇನ್ಸ್ಟಿಟ್ಯೂಟ್ ಮೆಟ್ರೋ ಸ್ಟೇಷನ್ ನಮಗೆ ತುಂಬಾನೇ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಇದೆ. ಈ ಪೋರ್ಷನ್ ವಾಜ್ರಳ್ಳಿ ಮೆಟ್ರೋ ಸ್ಟೇಷನ್, ತಲಗಟ್ಪುರ ಪೊಲೀಸ್ ಸ್ಟೇಷನ್, ಸಿಲ್ಕ್ ಇನ್ಸ್ಟಿಟ್ಯೂಟ್ ಮೆಟ್ರೋ ಸ್ಟೇಷನ್ ನಮಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಇದೆ ಅಂತ ಹೇಳ್ಬೋದು. ಮೆಟ್ರೋ ಕನೆಕ್ಟಿಗೆ ಮತ್ತೆ BMTC KSRTC ಬಸ್ ಸ್ಟಾಪ್ ಎಲ್ಲ ನಮಗೆ ತುಂಬಾನೇ ಕನ್ವೀನಿಯಂಟ್ ಆಗಿರುವಂತಹ ಒಳ್ಳೆ ಲೊಕ್ಯಾಲಿಟಿಲಿ ಈ ಮನೆ ಇದೆ ಅಂತ ಹೇಳ್ಬೋದು. ಒಳ್ಳೆ ಬ್ಯೂಟಿಫುಲ್ ಸ್ಟ್ರಕ್ಚರ್ ಇರುವಂತದ್ದು. ಹಾಗೆ ಈ ವಾಲ್ಗಳಿಗೆ ನೋಡ್ಬೋದು 2x4 ಮೆಟ್ರೋ ಫೀಡರ್ಸ್ ನ ಯೂಸ್ ಮಾಡಿದರೆ ಈಸಿ ಮೇಂಟೆನೆನ್ಸ್ ಅಂತ ಹೇಳ್ಬೋದು. POP ವರ್ಕ್ ಕೂಡ ನಮಗೆ ಮೇಲ್ಗಡೆ ಕಂಪ್ಲೀಟ್ ಆಗಿದೆ ವೀಕ್ಷಕರೇ. ಹೀಗೆ ಬಾಲ್ಕನಿನ ಮುಗಿಸ್ಕೊಂಡು ನಾವು ಸೆಕೆಂಡ್ ಫ್ಲೋರ್ ಇರುವಂತಹ ಮತ್ತೆ ಕಾರಿಡಾರ್ ಬಂದ್ರೆ ಇವಾಗ 3rd floor ಹೋಗೋಣ. 3rd floor ಅಲ್ಲಿ ನೋಡ್ಬೋದು, ಇದು ನಮಗೆ ಸೇಮ್ ಗ್ರಾನೈಟ್ ನ ಯೂಸ್ ಮಾಡಿದ್ರೆ ಫ್ಲೋರಿಂಗ್ಗೆ. SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ ಈ ಪೋರ್ಷನ್ ಅಲ್ಲಿ. ಈಗ ನಾವು 3rd floor ಅಲ್ಲಿ ಇದೀವಿ. 3rd floor ಅಲ್ಲಿ ನೋಡ್ಬೋದು ವೀಕ್ಷಕರೇ, ಇದೊಂದು ಮಾಸ್ಟರ್ ಬೆಡ್ರೂಮ್ ಇದೆ. ಆಲ್ರೆಡಿ ರೆಡಿ ಕಾಟ್ ಕೂಡ ಇದೆ, ಜಸ್ಟ್ ನಾವು ಬೆಡ್ ಹಾಕೊಳ್ಳೋದು ಒಂದೇ ನಮ್ಗೆ ಇಲ್ಲಿ ಪೆಂಡಿಂಗ್ ಇರೋದು. POP ವರ್ಕ್ ನಮಗೆ ಎಕ್ಸ್ಟ್ರಾಡಿನರಿ ಆಗಿ ಕಂಪ್ಲೀಟ್ ಆಗಿದೆ. 2 LED ಲೈಟ್ಸ್ ಮತ್ತೆ 2 ಚೇಂಜ್ ಓವರ್ ಲೈಟ್ LED ಲೈಟ್ ನ ನಮಗೆ ಯೂಸ್ ಮಾಡಿದ್ದಾರೆ. ವಾರ್ಡ್ರೋಬ್ ಕೂಡ ಕಂಪ್ಲೀಟ್ ಆಗಿದೆ. ಪಕ್ಕದಲ್ಲಿ ವೆಂಟಿಲೇಷನ್ ಗೆ ವಿಂಡೋ ಕೂಡ ಇದೆ. ಆಲ್ರೆಡಿ ಸೂಪರ್ ಆಗಿರುವಂತಹ ಒಂದು ಕಿಂಗ್ ಸೈಜ್ ಅಲ್ಲಿ ಇರುವಂತಹ ಕಾಟ್ ಕೂಡ ನಮಗೆ ರೆಡಿ ಇದೆ. ಈ ಪೋರ್ಷನ್ ಅಲ್ಲಿ ತುಂಬಾ ಬಿಗ್ ಸೈಜ್ ಅಲ್ಲಿ ಇರುವಂತಹ ಡ್ರೆಸ್ಸಿಂಗ್ ಮತ್ತೆ ತುಂಬಾ ಬಿಗ್ ಸೈಜ್ ಅಲ್ಲಿ ಇರುವಂತಹ ಮಿರರ್ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಎಕ್ಸ್ಟ್ರಾಡಿನರಿ ಆಗಿದೆ ಅಂತ ಹೇಳ್ಬೋದು ವೀಕ್ಷಕರೇ. ಡ್ರೆಸ್ಸಿಂಗ್ ಅಂತೂ ತುಂಬಾನೇ ಒಳ್ಳೆ ಸ್ಪೇಸಸ್ ಆಗಿದೆ ಅಂತ ಹೇಳ್ಬೋದು ನೋಡಿ. ಈ ಕಿಂಗ್ ಸೈಜ್ ಬೆಡ್ ಅಲ್ಲಿ ಓಡಾಡಕ್ಕಷ್ಟು ಎಷ್ಟು ಸ್ಪೇಸ್ ಇದೆ. ಒಂದು ಕಿಂಗ್ ಬೆಡ್ ಹಾಕಿದೀವಿ, ಕಿಂಗ್ ಕಾಟ್ ಇದೆ. ಕಿಂಗ್ ಕಾಟ್ ಪಕ್ಕದಲ್ಲಿ ಎಷ್ಟು ಸ್ಪೇಸ್ ಇದೆ ಓಡಾಡಕ್ಕೆ. TV ಕ್ಯಾಬಿನೆಟ್ ಅಂತೂ ಅಷ್ಟೇ ಎಕ್ಸ್ಟ್ರಾಡಿನರಿ ಆಗಿ ಒಳ್ಳೆ 3 ಕಲರ್ ಶೇಡರ್ಸ್ ನ ಯೂಸ್ ಮಾಡಿದ್ದಾರೆ ಈ ಪೋರ್ಷನ್ ಅಲ್ಲಿ. ವಾರ್ಡ್ರೋಬ್ ಅಷ್ಟೇನೆ, ಇದು ನಮಗೆ ವುಡ್ ಫಿನಿಶಿಂಗ್ ಆಗಿರುವಂತದ್ದು. ಕೆಳಗಡೆ ಕೂಡ ನಮಗೆ ಡಿಸೈನ್
ಎಸ್ಎಸ್ ಕೂಡ ನಮಗೆ ಫ್ರೇಮ್ ರೆಡಿ ಇದೆ ನೋಡಿ. ಸ್ಲೈಡಿಂಗ್ ಡೋರು ಮತ್ತು ಸಾಫ್ಟ್ ಕ್ಲೋಸಿಂಗೇ ಇದೆ. ಇದರ ಪಕ್ಕದಲ್ಲೇ ಅಟ್ಯಾಚ್ ಬಾತ್ರೂಮು. ಇದು ಕೂಡ ನಮಗೆ ತುಂಬ ಸ್ಪೇಸಸ್ ಆಗಿದೆ ಅಂತ ಹೇಳ್ಬೋದು. 2x4 ಬೆಟ್ರೋಫೆಟಲ್ಸ್ನ 2 ಕಲರ್ ಟೈಲ್ಸ್ಗಳನ್ನ ಯೂಸ್ ಮಾಡಿದ್ದಾರೆ. ಆ್ಯಂಟಿ ಸ್ಕೇಡ್ ಬೆಟ್ರೋಫೆಟಲ್ಸ್ನ ಯೂಸ್ ಮಾಡಿದ್ದಾರೆ. ವಾಲ್ ಮೌಂಟೆಡೇ ಬರುತ್ತೆ. ಜಾಗ್ವಾರ್ ಐಟಮೇ ಕಂಪ್ಲೀಟ್ ಆಗಿದೆ ಈ ಪೋರ್ಷನಲ್ಲಿ. ಸೋಲಾರ್ಗೆ ಮತ್ತು ಗೀಸರ್ಗೆಲ್ಲ ಪ್ರಾವಿಷನ್ ಆಗೋಗಿದೆ ವೀಕ್ಷಕರೇ ಈ ಪೋರ್ಷನಲ್ಲಿ. ಇದು ಮಾಸ್ಟರ್ ಬೆಡ್ರೂಮ್, ಒಳ್ಳೆ ಸ್ಪೇಸಸ್ ಆಗಿರುವಂತಹ ಮಾಸ್ಟರ್ ಬೆಡ್ರೂಮ್ ಇದು. ಈಗ 3ನೇ ಫ್ಲೋರಲ್ಲಿ ಇರುವಂಥದ್ದು. 3ನೇ ಫ್ಲೋರಲ್ಲಿ ಇನ್ನೊಂದು ಗೆಸ್ಟ್ ರೂಮ್ ಕೂಡ ಇದೆ ನೋಡ್ಬೋದು ನೋಡಿ. ಇದು ಗೆಸ್ಟ್ ರೂಮು, ಚಿಲ್ಡ್ರನ್ಸ್ ರೂಮ್ ಕೂಡ ನಾವು ಕನ್ವರ್ಟ್ ಮಾಡ್ಕೊಬೋದು. ಇದರಲ್ಲೂ ಕೂಡ ನಮಗೆ POP ವರ್ಕ್ ಎಕ್ಸ್ಟ್ರಾಆರ್ಡಿನರಿ ಆಗಿ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬೋದು. ವಾರ್ಡ್ರೋಫು ನಮಗೆ ಕಂಪ್ಲೀಟ್ ಆಗಿದೆ ಈ ಪೋರ್ಷನಲ್ಲಿ. ಈ ರೂಮಲ್ಲಿ ಕೂಡ ಆರಾಮಾಗಿ ನಾವು ಒಂದು ಕಿಂಗ್ ಸೈಜ್ ಬೆಡ್ ಹಾಕೋಬಹುದು, ಅಷ್ಟು ಸ್ಪೇಸಸ್ ಆಗಿದೆ ಅಂತ ಹೇಳ್ಬೋದು. ಫ್ಲೋರಿಂಗ್ಗೆ ನಮಗೆ 2x4 ಬೆಟರ್ ಫೈಲ್ಸ್ ವುಡ್ ಫಿನಿಶಿಂಗ್ ಆಗಿರುವಂಥದ್ದು ಯೂಸ್ ಮಾಡಿದರೆ ಒಳ್ಳೆ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು. ಇದು ಒಂಥರ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ, ಡಿಫ್ರೆಂಟ್ ಯೂನಿಕ್ ಕಾನ್ಸೆಪ್ಟಲ್ಲಿ ಇದೆ ಅಂತ ಹೇಳ್ಬೋದು ಈ ಫ್ಲೋರಿಂಗ್ಗೆ ಯೂಸ್ ಮಾಡಿರುವಂಥದ್ದು. ಅಟ್ಯಾಚ್ ಬಾತ್ರೂಮ್ ನಾನು ನೋಡ್ಬೋದು ವೀಕ್ಷಕರು. ಇಲ್ಲೂ ಕೂಡ ನಮಗೆ ಬೈಫರ್ಕೇಶನ್ ಇದೆ. ಇಲ್ಲೂ ಕೂಡ ನಮ್ಮ ಸೆಂಟ್ರಲ್ ಒಂದು ಗ್ಲಾಸ್ ಹಾಕಿಸ್ಕೊಂಡ್ರೆ ಆ ಕಡೆ ಬಾತ್ರೂಮ್ಗೆ ಈ ಕಡೆ ಟಾಯ್ಲೆಟ್ಗೆ ನಮಗೆ ಬೈಫರ್ಕೇಶನ್ ಮಾಡ್ಕೊಬೋದು. ಬೇಕು ಅಂದರೆ ಕೆಳಗಡೆ ಫ್ಲೋರಿಂಗ್ಗೆ ಸೇಮ್ ಆಸ್ ಯೂಶುವಲ್ ಆಂಟಿಸ್ಕೇಡ್ ಬೆಟ್ರೋಫೈಟ್ ಟೈಲ್ಸ್, ವಾಲ್ಗಳಿಗೆ 2x4 ಬೆಟ್ರೋಫೈಟ್ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ರೂಮ್ನ ನೋಡ್ಬೋದು ನೋಡಿ ಈ ಪೋರ್ಷನಲ್ಲಿ ಎಷ್ಟು ತುಂಬಾ ಸ್ಪೇಸಸ್ ಆಗಿದೆ ಅಂತ ಹೇಳ್ಬೋದು. ವಿತ್ POP ವರ್ಕ್ ಜೊತೆಗೆ ವಿತ್ LED ಲೈಟ್ ಜೊತೆಗೆ ವಾರ್ಡ್ರೋಫ್ ಅಂತೂ ಅಷ್ಟೇ 2 ಕಲರ್ನ ಯೂಸ್ ಮಾಡಿದ್ದಾರೆ. ಇದು ಕೂಡ ನಮಗೆ ಸ್ಲೈಡಿಂಗ್ ಡೋರೇ ಬರುತ್ತೆ. ಒಳ್ಳೆ ಸ್ಪೇಸಸ್ ಆಗಿದೆ ಅಂತ ಹೇಳ್ಬೋದು. ತುಂಬಾ ಒಳ್ಳೆ ಕಾನ್ಸೆಪ್ಟಲ್ಲಿ ವರ್ಕ್ ಮಾಡಿದ್ದಾರೆ. ಬಂದು ಇಲ್ಲಿ ನೋಡ್ಬೋದು ವೀಕ್ಷಕರೇ ಬಾಲ್ಕನಿ. ಈಗ 3ನೇ ಫ್ಲೋರ್ ಅಲ್ಲಿ ಇರುವಂತಹ ಬಾಲ್ಕನಿನ ನೋಡ್ಬೋದು. ಇದು ಕೂಡ ಅಷ್ಟೇ ಟಫಾನ್ ಗ್ಲಾಸ್ ಮತ್ತೆ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಮೆಟ್ರೋ ಪಿಲ್ಲರ್ ನೋಡಿ ನೋಡಿ, ಮೆಟ್ರೋ ಹೋಗ್ತಾ ಇದೆ. ಈಗ ಸಿಲ್ಕ್ ಇನ್ಸ್ಟಿಟ್ಯೂಟ್ ಕಡೆಗೆ ಹೋಗ್ತಾ ಇರುವಂತದ್ದು ಈ ಡೈರೆಕ್ಷನ್. ತುಂಬಾನೇ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಮೆಟ್ರೋ ಕನ್ವೀನಿಯಂಟ್, ಮತ್ತೆ KSRTC BMTC ಬಸ್ ಸ್ಟಾಪ್ ಅಲ್ಲ ನಮ್ಗೆ ತುಂಬಾನೇ ಕನ್ವೀನಿಯಂಟ್ ಇದೆ ಅಂತ ಹೇಳ್ಬೋದು ವೀಕ್ಷಕರು. ಈಗ 3ನೇ ಫ್ಲೋರ್ ಅಲ್ಲಿ ಇರುವಂತಹ 2 ಮಾಸ್ಟರ್ ಬೆಡ್ರೂಮ್ ಮುಗಿಸ್ಕೊಂಡು ಮತ್ತೆ ಮೇಲೆ ಹೋಗ್ತಾ ಇದೀವಿ. ಈಗ 4ನೇ ಫ್ಲೋರ್ ಹೋಗುವಂತದ್ದು. ಈಗ 4ನೇ ಫ್ಲೋರ್ ಹೋಗ್ಬೇಕಾದ್ರೆ ನೋಡ್ಬೋದು ವೀಕ್ಷಕರೇ, ಮೇಲ್ಗಡೆ ಸೀಲಿಂಗ್ಗೆ ಒಳ್ಳೆ, ಇದು ಕೂಡ ಒಳ್ಳೆ ಸ್ಟ್ರಕ್ಚರ್, ಒಳ್ಳೆ ಬ್ಯೂಟಿಫುಲ್ ಇಂಟೀರಿಯರ್ ಡಿಸೈನ್ POP ವರ್ಕ್ ನಮಗೆ ಕಂಪ್ಲೀಟ್ ಆಗಿದೆ ವಿತ್ LED ಲೈಟ್ ಜೊತೆಗೆ ಮತ್ತೆ ಒಳ್ಳೆ ಡಿಸೈನ್ ಲೈಟ್ ಜೊತೆಗೆ ನೋಡಿ. ಮೇಲ್ಗಡೆ ಸನ್ರೂಫ್ ನಮಗೆ ಲೈಟಿಂಗ್ ವೆಂಟಿಲೇಷನ್ಗೆ ಗ್ಯಾಪ್ ಕೂಡ ಬಿಟ್ಟಿದ್ದಾರೆ ಈ ಪೋರ್ಷನ್ ಅಲ್ಲಿ. ನೋಡಿ ಸನ್ಲೈಟ್ ಬರ್ತಾ ಇರೋದು ಇದು ಮೇಲ್ಗಡೆಯಿಂದ. ಆ ಗ್ಯಾಪ್ ಅಲ್ಲಿ ಏನಿದೆ ಆ ಗ್ಯಾಪ್ ಅಲ್ಲಿ ನಮಗೆ ಸನ್ಲೈಟ್ ಮನೆಯೊಳಗಡೆ ಬರ್ತಾ ಇರುವಂತದ್ದು. POP ವರ್ಕ್ ಕೂಡ ನಮ್ಗೆ ಎಕ್ಸ್ಟ್ರಾಡಿನರಿಗೆ ಕಂಪ್ಲೀಟ್ ಆಗಿದೆ ಈ ಪೋರ್ಷನ್ ಅಲ್ಲಿ. ತುಂಬಾನೇ ಒಳ್ಳೆ ಬ್ಯೂಟಿಫುಲ್ ಕಾನ್ಸೆಪ್ಟು. ಬಟ್ ತುಂಬಾನೇ ಖರ್ಚು ಮಾಡಿದಾರೆ ಅಂತ ಹೇಳ್ಬೋದು. 30-40ಗೆ ಯಾವ ತರ ಖರ್ಚು ಮಾಡ್ತೀವೋ ಅದೇ ಖರ್ಚನ್ನ 20-30ಗೆ ಯೂಸ್ ಮಾಡಿದ್ದಾರೆ ವೀಕ್ಷಕರೇ ಈ ಪೋರ್ಷನ್ ಅಲ್ಲಿ. ಏನಾದ್ರೂ ಐಟಮ್ ಆಗಲಿ, ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದು ಕೂಡ ನಮಗೆ ಪ್ರಾವಿಷನ್ ಇದೆ ಇಲ್ಲಿ ಕಾಣಿಸ್ತಾ ಇರೋದು ನಮಗೆ ನೋಡಿ. ಸನ್ಲೈಟ್ ಬರುವಂತಕ್ಕೆ, ಸನ್ಲೈಟ್ ಬರೋಕ್ಕೆ ಜಾಗ ಕೂಡ ಬಿಟ್ಟಿರುವಂಥದ್ದು ಇದು. ಈಗ ಟೆರೆಸ್ ಅಲ್ಲಿ ಇದೀವಿ. ನೋಡ್ಬೋದು ನೋಡಿ ವೀಕ್ಷಕರೆ, ಟ್ಯಾಂಕ್ ರೂಮ್ ಇದು. ಟ್ಯಾಂಕ್ ರೂಮ್ ಮೇಲೆ ಟ್ಯಾಂಕ್ ಇದೆ. ಟ್ಯಾಂಕ್ ಕೆಳಗಡೆ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಕೂಡ ನಮಗೆ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೊಂದು ಸೇಫ್ಟಿ ಕೂಡ ಇದೆ. ಇಲ್ಲಿ ಜಸ್ಟ್ MS ಡೋರ್ ಕೂಡ ಹಾಕೊಂಡ್ರೆ ಇದೊಂದು ರೂಮ್ ಆಗುತ್ತೆ. ಇನ್ನೊಂದು ವಾಷಿಂಗ್ ಮಿಷಿನ್ ಮತ್ತೆ ಬೆಳೆದಿರೋ ಐಟಮ್ಗಳನ್ನ ಕೂಡ ನಾವು ಇಟ್ಕೋಬಹುದು ಈ ಪೋರ್ಷನ್ ಅಲ್ಲಿ. ಈಗ ಟ್ಯಾಂಕ್ ರೂಮ್ ಮೇಲೆ ಹೋಗೋದಕ್ಕೆ MS ವರ್ಕ್ ಅಲ್ಲಿ ಒಂದು ಎಣಿ ಕೂಡ ಇದೆ. ಮ್ಯಾನ್ಯುವಲ್ ಆಗಿ ಬಟ್ಟೆ ಒಗೆಯೋದಕ್ಕೆ ನಮಗೊಂದು ಪ್ರಾವಿಷನ್ ಇದೆ ಈ ಪೋರ್ಷನ್ ಅಲ್ಲಿ. ಬಟ್ಟೆ ಒಗೆಯೋದಕ್ಕೆ ಹ್ಯಾಂಗಲ್ ಕೂಡ ನಮಗೆ ರೆಡಿ ಇದೆ. ಸುತ್ತಮುತ್ತ ಔಟರ್ ಲೊಕೇಶನ್ ನೋಡ್ಬೋದು ನೋಡಿ ವೀಕ್ಷಕರೇ, ತುಂಬಾನೇ ಮನೆಗಳಾಗಿದೆ. ತುಂಬಾ ಅಂದ್ರೆ ತುಂಬಾನೇ ಮನೆಗಳಾಗಿದೆ. ತುಂಬಾ ಜನ ಹೇಳ್ತಾರೆ ಅಲ್ಲಿ ಮನೆ ಇದೆ, ಬೈಲಿ ಇದೆಯಾ, ಕಾಡು ಇದೆಯಾ, ಏನು ಅಂತ ಹೇಳ್ತಾರೆ. ಆ ಥರ ಏನು ಇಲ್ಲ ನೋಡಿ, ತುಂಬ ಅಂದರೆ ತುಂಬ ಮನೆಗಳಾಗಿದೆ. ಆ ಮೆಟ್ರೋ ಸ್ಟೇಷನ್ಗೆ ಮತ್ತು KSRTC ಬಸ್ ಸ್ಟಾಪ್ಗೆ ಮತ್ತು BMTC ಬಸ್ ಸ್ಟಾಪ್ಗೆ ತುಂಬ ವಾಕಬಲ್ ಡಿಸ್ಟೆನ್ಸ್ ಎಲ್ಲ ಈ ಮನೆ ಇದೆ ಅಂತ ಹೇಳ್ಬೋದು. ಈ ಮನೆ ಬಗ್ಗೆ ಏನಾದರೂ ಫುಲ್ ಇನ್ಫಾರ್ಮೇಷನ್ ಏನಾದರೂ ಬೇಕು ಕೇಳಬೇಕು ಅಂದರೆ ರೈಟ್ ಸೈಡಲ್ಲಿ ನನ್ನ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಲ್ ಆದರೂ ಮಾಡ್ಬೋದು, ಇಲ್ಲಾಂದರೆ ಟೆಕ್ಸ್ಟ್ ಆದರೂ ಮಾಡ್ಬೋದು. ಖಂಡಿತವಾಗ್ಲೂ ನಾನು ರಿಪ್ಲೈ ಮಾಡ್ತೀನಿ. ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಕ್ಕೆ ನಮ್ಮ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಯಾವುದೇ ರೀತಿ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಈ ಬ್ಯೂಟಿಫುಲ್ ಮನೆನ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.